डॉक्टर जगदीश आर मेल्लोळ्ळी वैद्यकीय क्षेत्रदल्ली ಇದನ್ನ ಸ್ವೀಕರಿಸ್ತಾ ಇದ್ದಾರೆ ಶ್ರೀಯುತ ಜಗದೀಶ್ ರವರು ಬಾಲ್ಯದಿಂದಲೇ ಓದಿನಲ್ಲಿ ತುಂಬಾ ಬುದ್ಧಿವಂತರಾಗಿದ್ದರು 7ನೇ ತರಗತಿಯಲ್ಲಿ ಬಿಜಾಪುರ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಗಳಿಸಿದ್ದರು ಅದೇ ರೀತಿ ಎಸ್ಎಲ್ಸಿ ಇಲ್ಲಿ ಕರ್ನಾಟಕಕ್ಕೆ 33ನೇ ರ್ಯಾಂಕ್ ಬಂದಿದ್ದರು 1970 ರಿಂದ 77ರವರೆಗೆ ಮೈಸೂರಿನಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಮಾಡಿ ಜೊತೆಗೆ ಪೂರ್ವ ವೃತ್ತಿಪರ ಕೋರ್ಸ್ ನಲ್ಲಿ 3ನೇ ರ್ಯಾಂಕ್ ಗಳಿಸಿದರು ನಂತರ 1988 ರಿಂದ 1990ರವರೆಗೆ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಡಿಎಲ್ಒ ಅಂದರೆ ಇಎನ್ಇಟಿ ಕಿವಿ ಮೂಗು ಮತ್ತು ಗಂಟಲು ಕ್ಷೇತ್ರದಲ್ಲಿ 2 ವರ್ಷಗಳ ಸ್ನಾತಕೋತ್ತರ ಡಿಪ್ಲೊಮಾವನ್ನು ಪೂರೈಸಿ ಮೈಸೂರು ಯೂನಿವರ್ಸಿಟಿಗೆ 79 ರಷ್ಟು ಅಂಕಗಳೊಂದಿಗೆ ಮೊದಲಿಗರಾಗಿ ಹೊರಬಂದವರು ಶ್ರೀ ಡಾಕ್ಟರ್ ಜಗದೀಶ್ ರವರು ಇವರಿಗೆ ಈ ದಿನ ಕಾಯಕ ಸೇವಾ ಧುರೀಣ ಪ್ರಶಸ್ತಿಯನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಸ್ವೀಕರಿಸ್ತಾ ಇದ್ದಾರೆ ದುರುಂದೇಶ್ವರ ಮಹಾಂತ ಸ್ವಾಮೀಜಿಯವರು ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನನ್ನು ಸತ್ಕರಿಸಿದ ಸ್ವಾಮೀಜಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸ್ವಾಮೀಜಿಯವರನ್ನ ನಾನು ಮೊದಲು ನೋಡಿದ್ದು ಸುಮಾರು 25-30 ವರ್ಷಗಳ ಹಿಂದೆ ಆವಾಗಿನಿಂದ ನನ್ನ ಮತ್ತು ಸ್ವಾಮೀಜಿಯವರ ಸಂಬಂಧ ಮುಂದುವರೆದು ಬಂದಿದೆ ನನಗೆ ನಮ್ಮ ಸ್ವಾಮೀಜಿಯವರಲ್ಲಿ ವಿಶೇಷವಾಗಿ ಕಂಡಿದ್ದು ಅಂದರೆ ಎಲ್ಲರಿಗೂ ವಿದ್ಯಾದಾನವನ್ನು ಮಾಡಬೇಕು ಎಲ್ಲರನ್ನು ಒಳ್ಳೆಯ ದಾರಿಗೆ ತರಬೇಕು ಮತ್ತು ಧರ್ಮವನ್ನು ರಕ್ಷಿಸಬೇಕು ಈ ಮೂರು ಗುಣಗಳು ಅವರಲ್ಲಿ ನನಗೆ ಬಹಳ ಹೆಚ್ಚಾಗಿ ಕಂಡುಬಂದವು ಇದೆಲ್ಲವೂ ನನ್ನನ್ನು ಅವರಡೆಗೆ ಆಕರ್ಷಿಸಿತು ಅವರು ಚಿಕ್ಕ ಮಕ್ಕಳನ್ನು ಬೆಳಗಿನ ಜಾವದಲ್ಲೇ 5 ಗಂಟೆಗೆ ಚಿಕ್ಕ ಮಕ್ಕಳನ್ನು ಬೇಬಿ ಗ್ರಾಮದಂತ ಸಣ್ಣ ಊರಲ್ಲಿ ಸಲಹಿ ಅವರನ್ನು ತಮ್ಮೊಂದಿಗೆ ಕರೆದುಕೊಂಡು ಕಥೆಗಳನ್ನು ಹೇಳಿ ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಲು ಶುರು ಮಾಡಿದರು ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರು ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಇವತ್ತು ನೀವು ಯಾರಾದರೂ ಬೇಬಿ ಗ್ರಾಮವನ್ನು ಭೇಟಿ ಮಾಡಿದರೆ ಅಲ್ಲಿರುವಂತ ಅತ್ಯುತ್ತಮ ಶಾಲೆಯನ್ನು ನೋಡಬಹುದು ಪ್ರತಿಯೊಂದು ಕ್ಲಾಸ್ ರೂಮ್ಗಳಲ್ಲಿ ಸ್ಮಾರ್ಟ್ ಬೋರ್ಡ್ ಅನ್ನು ಸ್ಥಾಪಿಸಲಾಗಿದೆ ಇಂಥ ವ್ಯವಸ್ಥೆ ಮೈಸೂರಿನಂತ ದೊಡ್ಡ ನಗರದಲ್ಲೇ ನಿಮಗೆ ಕಾಣಲು ಸಿಗುವುದಿಲ್ಲ ಆದರೆ ಬೇಬಿ ಗ್ರಾಮದಲ್ಲಿ ಅವರು ಇಷ್ಟು ಒಳ್ಳೆಯ ಸ್ಕೂಲ್ ಅನ್ನು ನಡೆಸ್ತಾ ಇದ್ದಾರೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡಿಸ್ತಾ ಇದ್ದಾರೆ ಇಂಥ ಎಲ್ಲ ಉದಾತ್ತ ಮನೋಭಾವವನ್ನು ಇಟ್ಟುಕೊಂಡು ಸಮಾಜದ ಸೇವೆಯನ್ನು ಮಾಡುತ್ತಿರುವ ನಮ್ಮ ಸ್ವಾಮೀಜಿಯವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇದಲ್ಲದೆ ಇತರ ಸ್ವಾಮೀಜಿಗಳಂತೆ ನಮ್ಮ ಸ್ವಾಮೀಜಿಯವರು ಬರಿಯ ಧರ್ಮದ ಬಗ್ಗೆ ಮಾತ್ರವಲ್ಲ ತಮ್ಮ ಓದನ್ನು ತಮ್ಮ ಅಭ್ಯಾಸವನ್ನು ಅವರು ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ ಜೊತೆಗೆ ಅವರು ಜನಸಾಮಾನ್ಯರಂತೆ ಯೂನಿವರ್ಸಿಟಿಯ ಪರೀಕ್ಷೆಯಲ್ಲಿ ಸ್ವತಃ ತಾವೇ ಹೋಗಿ ಕುಳಿತು ಎಂಎ ಸಂಸ್ಕೃತದನ್ನು ಒಳ್ಳೆಯ ಅಂಕಗಳೊಂದಿಗೆ ಪಾಸ್ ಮಾಡಿದ್ದಾರೆ ಇದು ಸಹ ನಮ್ಮ ಸ್ವಾಮೀಜಿಯವರ ಸೇವೆಗೆ ಬಹಳ ಒಳ್ಳೆಯ ಚಂದ್ರಾವನ ಆಶ್ರಮ ಇದು ಬರಿಯ ಒಂದು ಸಣ್ಣ ದೇವಸ್ಥಾನ ಪಾಳು ಬಿದ್ದ ದೇವಸ್ಥಾನ ಇರುವಂತಹ ಜಾಗವಾಗಿತ್ತು ಅದನ್ನು ಸಂಶೋಧಿಸಿ ಇವತ್ತು ನೀವು ನೋಡುತ್ತಿರುವಂಥದ್ದು 100 ಪಾಲು ಅಥವಾ 1000 ಪಾಲು ವೃದ್ಧಿಯಾಗಿರುವಂತಹ ಜಾಗ ಇದನ್ನು ಒಂದು ಪುಣ್ಯಕ್ಷೇತ್ರವಾಗಿ ಮಾಡಿದ್ದಾರೆ ನಮಗೆಲ್ಲರಿಗೂ ಇಲ್ಲಿ ಬಂದರೇ ಆನಂದವಾಗುತ್ತದೆ ಇಂತಹ ಒಳ್ಳೆಯ ಅಭಿವೃದ್ಧಿಪಡಿಸಿದ ನನ್ನ ಸ್ವಾಮೀಜಿಯವರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಸಮಾರಂಭದಲ್ಲಿ ನನಗೆ ಸತ್ಕಾರ ಮಾಡಿ ತಮ್ಮೆಲ್ಲರಿಗೂ ನನ್ನ ಮಾತುಗಳನ್ನು ಹೇಳುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ಇವರು ಸಲ್ಲಿಸ್ತಿರುವಂತಹ ಕ್ಷೇತ್ರಗಳಲ್ಲಿ ಪ್ರತಿ ನವರಾತ್ರಿಯ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಕಾಯಕ ಸೇವಾ ಧುರೀಣ ಪ್ರಶಸ್ತಿಯನ್ನ ನೀಡ್ತಾ ಬಂದಾರದು ವಿವಿಧ ಸಾಧಕರು ವಿವಿಧ ನಿಮ್ಮ ಜೋರು ಚಪ್ಪಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಬೆಲೆಯನ್ನ ನೀಡುತ್ತೆ ಎಲ್ಲ ಮಹನೀಯರಿಗೆ ಕೂಡ ಶ್ರೀಮಠದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಸಕಲ
ಭಕ್ತ ಸಮೂಹದ ಪರವಾಗಿ ಅಭಿನಂದನೆಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತ್ತಷ್ಟು ಮಗದಷ್ಟು ಸಾಧನೆಯನ್ನು ತಾವು ಮಾಡಿ ಅಂತ ಹೇಳಿ ಶ್ರೀಮಠದ ಪರವಾಗಿ ತಮ್ಮ